ಪರಮಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಮೋಕ್ಷ ಮುಕ್ತಿ ಮೋಕ್ಷ ಮತ್ತು ಮುಕ್ತಿ ಎಂದರೇನು ಬಾಪೂಜಿಯವರು ಹೇಳುವಂತೆ ಯಾರೂ ಜನನ ಮರಣಗಳ ಚಕ್ರದಲ್ಲಿ ಸಿಲುಕದೆ ಅಂದರೆ ಇಲ್ಲಿಂದ ಬಿಡುಗಡೆ ಪಡೆದು ಜನಲೋಕ ತಪಲೋಕ ಈ ಲೋಕಗಳನ್ನು ಹೋಗುವುದು ಅಥವಾ ಬ್ರಹ್ಮನನ್ನು ಆರಾಧಿಸಿ ಬ್ರಹ್ಮಲೋಕ ಮತ್ತು ವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣುಪುರಿಗೆ ಹೋಗುತ್ತಾರೋ ಮತ್ತು ಶಿವನನ್ನು ಆರಾಧನೆ ಮಾಡಿ ಶಿವಪುರಿಯನ್ನು ಸೇರುತ್ತಾರೋ ಇದನ್ನು ಶಾಸ್ತ್ರದಲ್ಲಿ ಮುಕ್ತಿ ಜೀವನ್ಮುಕ್ತಿ ಎಂಬ ಶಬ್ದ ಬಳಕೆ ಮಾಡಿ ಹೇಳಲಾಗಿದೆ ಮೇಲಿನ ಲೋಕವಾದ ಮಹರ್ಲೋಕದಲ್ಲಿ ಅನೇಕ ಮಹಾನ್ ಮಹರ್ಷಿಗಳು ಇರುತ್ತಾರೆ ಇವರೆಲ್ಲ ಯುಗ ಯುಗಗಳಿಂದ ತಪಸ್ಸು ಮಾಡಿ ಮಹರ್ಲೋಕವನ್ನು ಸೇರಿರುತ್ತಾರೆ ಇಲ್ಲಿಯ ಆತ್ಮರ ಆಶ್ರಮಗಳು ಮಹರ್ಲೋಕದಲ್ಲೂ ಇವೆ ಅಂದರೆ ಭೂಲೋಕದಲ್ಲಿ ಇರುವಂತಹ ಆತ್ಮರ ಆಶ್ರಮಗಳು ಮಹರ್ಲೋಕದಲ್ಲಿಯೂ ಕೂಡ ಇರುತ್ತವೆ ಅವರು ತಮ್ಮ ತಮ್ಮ ಆತ್ಮರನ್ನು ಮಹರ್ಲೋಕಕ್ಕೆ ಕರೆದೊಯ್ಯುತ್ತಾರೆ ಇದನ್ನು ಮುಕ್ತಿ ಎಂದಿದ್ದಾರೆ ಪುರಾಣ ಮತ್ತು ವೇದಗಳಲ್ಲಿ ಹೇಳಿರುವುದರಲ್ಲೂ ಕೂಡ ಬಹಳ ಅಂತರವಿದೆ ಗೀತೆಯ ಜ್ಞಾನದ ಪ್ರಕಾರ ಯಾರು ಯಾರನ್ನು ಧ್ಯಾನಿಸುತ್ತಾರೋ ಅವರ ಲೋಕವನ್ನು ಸೇರುತ್ತಾರೆ ಯಾರು ಎಲ್ಲೇ ಸೇರಿದರೂ ಯಾವ ಲೋಕವನ್ನೇ ಸೇರಿದರೂ ಕೂಡ ಆತ್ಮವೆನ್ನುವುದು ಇದ್ದೇ ಇರುತ್ತದೆ ಮೇಲಿನ ಲೋಕಗಳಿಗೆ ಹೋದಾಗಲೂ ಕೂಡ ಆತ್ಮವಿದೆ ಆತ್ಮದ ಅಸ್ತಿತ್ವ ಇದ್ದೇ ಇರುತ್ತದೆ ಆತ್ಮಕ್ಕೆ ಭೂಮಿಯ ಮೇಲಿನ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಸಿಕ್ಕಿತು ಆದರೆ ಮೇಲಿನ ಲೋಕಗಳಲ್ಲಿ ಆತ್ಮನ ಅಸ್ತಿತ್ವವಿದೆ ಮತ್ತು ಒಂದು ವೇಳೆ ಆತ್ಮ ಸ್ವರ್ಗಕ್ಕೆ ಹೋದರೆ ಅದು ತನ್ನ ಪುಣ್ಯದ ಫಲ ಮುಗಿದಾಗ ಮತ್ತೆ ಆ ಆತ್ಮ ಜನನ ಮರಣ ಚಕ್ರಕ್ಕೆ ಪುನಃ ಬರುತ್ತದೆ ಆಗ ಅದು ಮೋಕ್ಷವಾಗಲಿಲ್ಲ ಅದನ್ನು ಮೋಕ್ಷ ಎನ್ನುವುದಿಲ್ಲ ಆತ್ಮನ ಅಸ್ತಿತ್ವವೇ ಇಲ್ಲವಾಗುವುದನ್ನು ಮೋಕ್ಷ ಅಥವಾ ಮುಕ್ತಿ ಎನ್ನುತ್ತೇವೆ ಮೋಕ್ಷ ಪಡೆಯಲು ಬಹಳ ತಪಸ್ಸು ಮಾಡಬೇಕು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ತಪಸ್ಸಿನಿಂದ ಮುಂದೊಂದು ಜನ್ಮದಲ್ಲಿ ಯಶಸ್ಸು ಸಿಗುತ್ತದೆ ಒಂದೇ ಜನ್ಮದಲ್ಲಿ ಸಾಧಿಸುವುದು ಅಸಾಧ್ಯ ಮುಕ್ತಿಗೆ ಅನೇಕ ಮಾರ್ಗಗಳಿವೆ ಮನುಷ್ಯ ಈ ಭೂಮಿಗೆ ಮತ್ತೆ ಬರಲೇಬಾರದು ಎಂದರೆ ಮಾಯೆಯಿಂದ ಮೊದಲು ದೂರ ಸರಿಯಬೇಕು ಅದಕ್ಕಾಗಿ ದೃಢ ಸಂಕಲ್ಪ ಮಾಡಿಕೊಳ್ಳಬೇಕು ಸದಾ ಪರಮಾತ್ಮನನ್ನು ಧ್ಯಾನಿಸುತ್ತಾ ಬರಬೇಕು ಆಗ ಪ್ರತಿಯೊಂದು ಜನ್ಮದಲ್ಲಿ ಆ ಸಂಕಲ್ಪಗಳು ಹೆಚ್ಚು ಹೆಚ್ಚು ದೃಢವಾಗುತ್ತಾ ಬಲವಾಗುತ್ತಾ ಹೋಗಿ ಮುಂದೊಂದು ಜನ್ಮದಲ್ಲಿ ಆ ಸಂಕಲ್ಪಕ್ಕೆ ಸಂಪೂರ್ಣ ಫಲ ಸಿಗುತ್ತದೆ ತನ್ನ ಜೀವನದ ಉದ್ದೇಶದ ಅರಿವು ಬಂದಾಗ ಆ ದೃಢ ಸಂಕಲ್ಪಿತ ಆತ್ಮಕ್ಕೆ ಎಂತಹ ಮಾಯೆಯೂ ಕೂಡ ಏನೂ ಮಾಡಲಾರದು ಇಂತಹ ಆತ್ಮರು